ಭಾರತ ಐತಿಹಾಸಿಕ ಕ್ಷಣಕ್ಕೆ ಏನೀಗ ಸಾಕ್ಷಿ ಆಗ್ತಿರುವಂತದ್ದು ರಾಮ ಮಂದಿರದಲ್ಲಿ ರಾಮನ ಪ್ರತಿಷ್ಠಾಪನೆಗೂ ಕೂಡ ಈಗ ಕ್ಷಣಗಣನೆ ಆಗಿ ಆರಂಭವಾಗಿರುವಂಥದ್ದು ಈ ನಡುವೆ ದೇಶಾದ್ಯಂತ ರಾಮನ ಜಪ ಕೂಡ ನಡೆಯುತ್ತಿರುವಂತದ್ದು ಅಲ್ಲಲ್ಲಿ ಪ್ರಾರ್ಥನೆಗಳು ಕೂಡ ಸಲ್ಲಿಸ್ತಾ ಜೊತೆಗೆ ರಾಮನ ಮೇಲೆ ಭಕ್ತಿ ಕೂಡ ಮೆರೆಯುತ್ತಿರುವಂಥದ್ದು ಈ ನಡುವೆ ರಾಮನ ಒಂದು ಮನೆಯ ಬಾಗಿಲಿನಲ್ಲೇ ರಾಮನ ರಾಮ ಮಂದಿರದ ಚಿತ್ರ ಕೂಡ ಬಿಡಿಸಿರುವಂಥದ್ದು ಅದರಲ್ಲೂ ಕೂಡ ಏನು ವಿಶೇಷ ಗ್ರಾಮವಾಗಿರುವಂಥದ್ದು ದೇಶದಲ್ಲೇ ಮೊಟ್ಟ ಮೊದಲ ಸ್ವತಂತ್ರ ಗ್ರಾಮ ಅಂತ ಘೋಷಣೆಗೊಂಡಿರುವಂತಹ ಈ ಈಸೂರು ಗ್ರಾಮದಲ್ಲಿ ಈ ಅಪರೂಪದ ಘಟನೆ ನಡೆದಿರುವಂತದ್ದು ನಾವೀಗ ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿರುವಂತದ್ದು ಈ ಗ್ರಾಮದಲ್ಲಿ ಒಂದು ವಿಶೇಷತೆ ಇರುವಂತದ್ದು ಅದು ಕೂಡ ಏನಂದ್ರೆ ರಾಮ ಮಂದಿರದ ಕಲ್ಪನೆ ಇಪ್ಪತ್ತು ವರ್ಷಗಳ ಹಿಂದೆ ಈ ಮನೆಯಲ್ಲಿ ಕಾಣಿಸಿಕೊಳ್ಳುವಂತದ್ದು ಜೊತೆಗೆ ಏನು ಈ ರಾಮ ಮಂದಿರದ ಮನೆಯ ಬಾಗಿಲಿನಲ್ಲಿ ರಾಮ ಮಂದಿರದ ಚಿತ್ರ ಕೂಡ ಬಿಡಿಸಿರುವಂತದ್ದು ನೋಡಬಹುದಾಗಿದೆ ಇದು ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದ ಮಹಾದೇವಪ್ಪ ಮತ್ತು ಸಾವಿತ್ರಮ್ಮ ಎಂಬವರ ಕುಟುಂಬದ ಮನೆ ಆಗಿರುವಂತದ್ದು ಇವರು ಇಪ್ಪತ್ತು ವರ್ಷಗಳ ಹಿಂದೆಯೇ ರಾಮ ಮಂದಿರದ ಚಿತ್ರವನ್ನು ಕೂಡ ಬಿಡಿಸಿರುವಂತದ್ದು ನೀವು ನೋಡಬಾರ್ದಾಗಿದೆ ಅಂದ್ರೆ ಇದು ಹಳೆಯದಾದಂತಹ ಮತ್ತೆ ಈ ಪುರಾತನ ಕಾಲದ ಮನೆ ಕೂಡ ಆಗಿರುವಂತದ್ದು ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಮನೆ ಇದಾಗಿರುವಂತದ್ದು ಮನೆ ಬಾಗಿಲಲ್ಲಿ ಏನು ಸಾಗವಾನಿ ಮರದಿಂದ ಬಿಡಿಸಿರುವಂತಹ ಚಿತ್ರಗಳನ್ನು ಕೂಡ ನೀವು ಕಾಣಬಹುದಾಗಿದೆ ಅಂದ್ರೆ ಇಲ್ಲಿ ಏನು ಮಹದೇವಪ್ಪ ಅವರು ಸಾಕಷ್ಟು ರಾಮಾಯಣವನ್ನ ಪ್ರತಿ ಪುಟಗಳನ್ನು ಕೂಡ ಅಧ್ಯಯನ ಮಾಡಿರ್ತಾರೆ ರಾಮಾಯಣ ಅಧ್ಯಯನ ಮಾಡುವಾಗ ಅವರ ಅವರಿಗೆ ಕಲ್ಪನೆ ಕೂಡ ಮೂಡುವಂತದ್ದು ಅಂದ್ರೆ ಒಂದು ರಾಮ ಮಂದಿರದ ಚಿತ್ರವನ್ನ ನಮ್ಮ ಮನೆ ಬಾಗಿಲಿನಲ್ಲಿ ಬಿಡಿಸ್ಬೇಕನ್ನೋ ಒಂದು ಕಲ್ಪನೆ ಕೂಡ ಅವರಿಗೆ ಎದುರಾಗುವಂತದ್ದು ಆಗ ಇಲ್ಲಿ ಏನು ಮನೆಯ ಬಾಗಿಲಿಗೆ ಹಾಕಿರುವಂತಹ ಬಾಗಿಲಿಗೆ ಒಂದು ರಾಮ ಮಂದಿರದ ಚಿತ್ರ ಕೂಡ ಅವರ ಕಲ್ಪನೆಯಂತೆ ಆಗ ಆ ಕೆತ್ತನೆ ಮಾಡಿರುವಂತದ್ದು ಆ ಕೆತ್ತನೆಯ ಕಲ್ಪನೆ ಇವಾಗ ಸಾಕಾರಗೊಂಡಿರುವಂತದ್ದು ಯಾಕಂದ್ರೆ ನೋಡಬಹುದಾಗಿದೆ ಆಗ ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಈ ಮರದಿಂದ ಈ ಬಾಗಿಲು ಬಾಗಿಲು ಯತ್ನೆಯಾಗಿರುವಂತದ್ದು ಆ ಕಲ್ಪನೆಯಂತೆ ಇವತ್ತು ಕೂಡ ಇದೇ ರೀತಿಯ ರಾಮ ಮಂದಿರ ಇವತ್ತು ಸಾಕಾರಗೊಂಡಿರುವಂತದ್ದು ಈಗ ರಾಮ ಈಗ ರಾಮನ ಪ್ರಾಣ ಪ್ರತಿಷ್ಠಾಪನೆ ಕೂಡ ಇರುವಂತದ್ದು ಇದು ಇವರು ವಿಶೇಷವಾಗಿ ಆಗಾಗ ಮನೆ ಬಾಗಿಲಿಗೂ ಕೂಡ ಪೂಜೆಯನ್ನ ಸಲ್ಲಿಸುವಂತದ್ದು ಈಗ ಸಾವಿತ್ರಮ್ಮ ಮತ್ತು ಮಹದೇವ್ ಕುಟುಂಬದ ಕುಡಿಯಾಗಿರುವಂತಹ ವೈದ್ಯರಾದಂತಹ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಹೇಳಿ ಸರ್ ಅಂದ್ರೆ ನಿಮ್ಮ ತಂದೆಯ ಕಲ್ಪನೆಯಂತೆ ಇಲ್ಲಿ ರಾಮ ಇದ್ ಮಾಡಿರುವಂತದ್ದು ಈಗ ಅದು ಏನ್ ನೀವು ಬಿಡಿಸಿರುವಂತಹ ಚಿತ್ರದಂತೆ ಇವತ್ತು ಕೂಡ ರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗಿದೆ ಸರ್ ನಮ್ಮ ಪೂಜಾ ತಂದೆಯವರು ರಾಮಾಯಣ ಮತ್ತು ಮಹಾಭಾರತವನ್ನು ನಿರಗ್ಗಳವಾಗಿ ಶ್ಲೋಕಗಳೊಂದಿಗೆ ಹೇಳ್ತಾ ಮತ್ತು ಅದನ್ನು ತುಂಬ ಚೆನ್ನಾಗಿ ಅರಗಸ್ಕೊಂಡಿದ್ದರು ಮತ್ತು ನಮಗೆಲ್ಲ ಒಂದು ರಾಮಾಯಣ ಮತ್ತು ಮಹಾಭಾರತದ ಬಗ್ಗೆ ಏನಾದರೂ ಒಂದು ರಿವ್ಯೂ ಇದೆ ಅಂತಂದರೆ ಅವರಿಂದ ನನಗೆ ಪಡ್ಕೊಂಡಿರೋದು ಅವರಿಗೆ ಒಂದು ಭಾಳಷ್ಟು ದಿಸ್ಗಿಂದು ಆಸೆ ಐತೆ ನಾನು ಚಿಕ್ಕವನಿದ್ದಳಿಂದ ಹೇಳ್ತಾ ಇದ್ರು ಅವರು ಒಂದು ರಾಮಾಯಣ ಇದನ್ನ ರಾಮ ಮಂದಿರ ಕಟ್ಟಬೇಕು ರಾಮ ಮಂದಿರ ಕಟ್ಟಬೇಕು ಅಂತಂದು ಅವರ ಆಸೆಯನ್ನು ಸಾಕಾರಗೊಳಿಸಲಿಕ್ಕೆ ಅವ್ರು ತುಂಬ ಕಡೆ ಚಿತ್ರಗಳನ್ನು ಹುಡುಕ್ತಾ ಇದ್ರು ಅಂದರೆ ಮರದಲ್ಲಿ ನಮ್ಮ ಮನೆ ಬಾಗಿಲಿಗೆ ಇದು ಮಾಡಿಸ್ಬೇಕು ಅಂತಂದು ಸೊ ಹಾಗಾಗಿ ಕೊನೆಗೆ ಅವರು ಬೆಂಗಳೂರಿಂದ ಒಬ್ಬರ ಹತ್ರ ನಮ್ಮ ಸಮ ಹತ್ತಿರ ಸಂಬಂಧಿಯಿಂದ ಒಂದು ಚಿತ್ರನ ತರಿಸ್ಕೊಂಡು ಬಂದು ಅದನ್ನು ಬೇರೆಯವ್ರ ಕಡೆ ಡ್ರಾಯಿಂಗ್ ಮಾಡಿಸಿ ಒಬ್ಬ ಸಿರ್ಸಿಂದ ಒಬ್ಬ ಶಿಲ್ಪಿ ಗೋಪಿ ಅಂತ ಅವ್ರನ್ನ ಕರೆಸಿ ನಮ್ಮ ತಂದೆಯವರು ಅದನ್ನು ಸಾಕಾರಗೊಳಿಸ್ಕೊಂಡ್ರು ಸೊ ಈ ಸಂಕ್ರಾಂತಿ ಹದಿನೈದನೇ ತಾರೀಕು ಎರಡು ಸಾವಿರದ ನಾಲ್ಕನೇ ಇಸ್ವಿಗೆ ಅದನ್ನು ನಾವು ನಮ್ಮ ತಂದೆ ಪೂಜ್ಯ ತಂದೆಯವರು ಅದು ಡೋರನ್ನು ಫಿಕ್ಸ್ ಮಾಡಿಸಿದ್ವಿ ಸೊ ಅವರು ಇವತ್ತು ದೇಶ ರಾಮ ಮಂದಿರವನ್ನು ಎದುರು ನೋಡ್ತಾ ಇರ್ತಕ್ಕಂಥ ಈ ಸುಸಂದರ್ಭದಲ್ಲಿ ನಮ್ಮ ಮನೇಲಿ ಇಪ್ಪತ್ತು ವರ್ಷಗಳಿಂದ ನಮ್ಮ ಪೂಜೆ ತಂದಿ ಅವರು ಅಂತ ಹೇಳಲಿಕ್ಕೆ ಒಂದು ಖುಷಿಯಾಗುತ್ತೆ ಆ ಮನೆಯಲ್ಲಿ ನಾವು ಬದುಕಿದ್ದೀವಿ ಅಂತ ಹೇಳಲಿಕ್ಕೆ ಒಂದು ಇದಾಗುತ್ತೆ ಸಂತೋಷ ಆಗುತ್ತೆ ಸೊ ಈ ಮೂಲಕ ನಾನು ನಾನೆಲ್ಲರಿಗೆ ಕೇಳ್ಕೊಳ್ಳೋದೇನಂತಂದರೆ ನಾವು ಸದೃಢ ಭಾರತವನ್ನು ನಾವು ಕಟ್ಟಬೇಕು ಸದೃಢ ಭಾರತ ಆಗಬೇಕು ಅಂದರೆ ರಾಮ ಮಂದಿರ ಕನಸು ಆಗ್ತಾಯಿದೆ ಗಾಂಧೀಜಿ ಕಂಡಿರ್ತಕ್ಕಂಥ ರಾಮರಾಜ್ಯದ ಕನಸು ಸಾಕಾರಗೊಳ್ಬೇಕು ಅಂದರೆ ನಾವೆಲ್ಲರೂ ಜಾತಿ ಧರ್ಮವನ್ನು ಮೀರಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಬದುಕಿದ್ರೆ ಮಾತ್ರ ನಾವು ಸಾಧ್ಯವಂತ ತೋರಿಸ್ಬೋದು ಅದಕ್ಕೋಸ್ಕರ ಈ ದೇಶ ಕಟ್ಟೋರು ಹಿಂದೂ ಆದರೂ ಏನು ಏನು ಕ್ರಿಶ್ಚಿಯನ್ ಆದರೇನು ಕಟ್ಟುವ ನಾವನ್ನು ಆರಾದರೂ ಏನು ಕಟ್ಟುವುದೊಂದೇ ಗುಡಿ ಗೋಪುರ ಮಸೀದಿ ಮಂದಿರ ಎಲ್ಲರೂ ನಾನು ದಯವಿಟ್ಟು ಕೇಳ್ಕೊಳ್ಳೋದೇನೆಂದರೆ ನಾವು ಒಂದು ಸದೃಢ ಭಾರತವನ್ನು ಕಟ್ಟೋಣ ಸದೃಢ ರಾಮನ ಒಂದು ರಾಮರಾಜ್ಯವನ್ನು ಗಾಂಧೀಜಿಯವರ ಕನಸನ್ನು ನನಸಾಗಿಸೋ ನನಸಾಗೋಣ ನನಸಾಗಿಸೋಣ ಅಂತ ಒಂದು ಈ ಮೂಲಕ ಎಲ್ಲರಿಗೂ ನಾನು ದಯವಿಟ್ಟು ಕೇಳ್ಕೊಳ್ತೀನಿ ಅಂದರೆ ಸರ್ ಈಗ ಇಪ್ಪತ್ತು ವರ್ಷದ ಈ ರೀತಿಯ ಕಲ್ಪನೆ ಅವರಿಗೆ ನಿಮ್ಮ ತಂದೆಯವರಿಗೆ ಹೇಗೆ ಅಂತ ಸರ್ ಒಂದು ಚಿತ್ರ ಅವರು ಭಾಳಷ್ಟು ಕಡೆ ಹುಡುಕ್ತಾರೆ ಅಂದ್ರೆ ಆಗಲೇ ಆಗಾಗಲೇ ನನಗೆ ಗೊತ್ತಿದ್ದ ಹಾಗೆ ಚಿತ್ರಗಳೆಲ್ಲ ಬಂದಿತ್ತು ಕೆಲವೊಂದು ರಾಮಮೀಂದ್ರ ಇದೇ ಥರ ಇರಬೇಕು ಅಂತ ಒಂದು ಚಿತ್ರಗಳನ್ನು ತುಂಬ ನಾವು ನೋಡಿದ್ವಿ ಸೊ ಅದನ್ನು ಅವರು ಬೆಂಗಳೂರು ರೋಡ್ ರೋಡಲ್ಲಿ ಒಂದು ಚಿತ್ರ ಸಿಕ್ತವ್ರಿಗೆ ಆ ಒಂದು ಇರ್ಬೋದು ಈ ಥರನೇ ಇರಬೇಕು ಅನ್ನೋ ಒಂದು ಮಾದರಿಯಲ್ಲಿ ನಮ್ಮ ತ ಪೂಜೆ ತಂದೆಯವರು ಒಂದು ಕನಸನ್ನು ನೆನ್ಸ್ ನೆನಸ್ ಮಾಡಿಕೊಂಡ್ರು ಮೀನ್ಸ್ ಆ ಅದೊಂದು ಬಟ್ಟೆಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಚಿತ್ರ ಅದು ಆ ಚಿತ್ರನ ಬೇರೆ ಒಬ್ಬ ಡ್ರಾಯಿಂಗ್ ಆರ್ಟಿಸ್ಟ್ ಹತ್ರ ಕೊಟ್ಟು ಆ ಚಿತ್ರನ ಸೇಮ್ ಯಥಾಸ್ಥಿತಿ ಬರೆಸಿ ಅದನ್ನು ಶಿಲ್ಪಿ ಕೊಟ್ಟಿದ್ದವರು ಗೋಪಿಯಂತೂ ತದ್ರೂಪ ಇದೆ ಅದು ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರು ಒಂದು ನಮ್ಮ ಆಸೆಯನ್ನು ನೆರವೇರಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಆಗುತ್ತೆ ಅಂತ ಪೂಜೆ ತಂದೆಯವರನ್ನು ಪಡೆದಿರ್ತಕ್ಕಂಥ ನಮಗೆ ಹೆಮ್ಮೆ ಆಗ್ತಾಯಿದೆ ಇವತ್ತು ಕೇಳ್ಕೊಳ್ಳೋದು ಏನಂತಂದ್ರೆ ನಾವು ಸದೃಢ ಭಾರತವನ್ನು ಕಟ್ಟೋಣ ರಾಮರಾಜ್ಯದ ಕನಸನ್ನು ನನಸಾಗಿಸೋಣ ಗಾಂಧೀಜಿಯವರನ್ನ ಕನಸನ್ನು ನನಸಾಗಿಸೋಣ ಅಂತ ಹೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ರವಿಯವರ ಪತ್ನಿಯಾಗಿರುವಂತಹ ಲೀಲಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಮೇಡಮ್ ಹೇಳಿ ಈಗ ನಿಮ್ಮ ಮಾವಾರು ಮಾವರು ಕೂಡ ಈ ರೀತಿಯ ರಾಮ ಮಂದಿರವನ್ನ ಇಪ್ಪತ್ತು ವರ್ಷದ ಹಿಂದೆ ತಮ್ಮ ಮನೆ ಬಾಗಿಲಲ್ಲಿ ಹಾಕಿದ್ದಾರೆ ನಿಮ್ಮ ನೋಡಿದ್ರೆ ಇವತ್ತು ಅದೇ ತರ ರಾಮ ಮಂದಿರ ಕೂಡ ಕಟ್ಟಿರುವಂತದ್ದು ಯಾವ ತರ ಖುಷಿ ಆಗುತ್ತೆ ನಮಗೆ ನಿಜವಾಗ್ಲೂ ನಮ್ಮ ಈ ಮನೇಲಿ ಇದೀವಲ್ಲ ಅಂತ ನಮ್ಗೆ ತುಂಬಾ ಆಗುತ್ತೆ ನಾ ಈ ಪ್ರತಿದಿನನೂ ಇದು ಬಾಗ್ಲಿಗೆ ಪೂಜೆ ಮಾಡ್ತಾನೆ ಇದೀವಿ ಯಾವತ್ತೂ ಕೂಡ ಒಂದಿನೂ ತಪ್ಪಿಸಿಲ್ಲ ಅಷ್ಟು ದೈವಿ ಸ್ವರೂಪ ಆಗಿರಂತಹ ಈ ಬಾಗ್ಲು ನಾವು ಎಷ್ಟು ಕೊಂಡಾಡಿದ್ರು ಇದನ್ನೇ ಕಡಿಮೆನೆ ಅನ್ಸುತ್ತೆ ಈ ಅದು ಇಂಥ ಟೈಮಲ್ಲಿ ರಾಮ ಅಯೋಧ್ಯೆ ಮಂದಿರ ಕಟ್ತಾ ಇದ್ದಾರಲ್ಲ ಇಂಥ ಟೈಮಲ್ಲಿ ನಮ್ಮ ಮನೆಯನ್ನು ಕೂಡ ಇಷ್ಟು ಸಂತೋಷವಾಗಿ ನಾವು ಇದನ್ನ ಎಲ್ಲರಿಗೂ ತೋರಿಸೋ ಮೂಲಕ ನನಗೆ ಇನ್ನು ತುಂಬಾ ಹೆಚ್ಚಿನ ಹೆಮ್ಮೆ ಆಗ್ತಾ ಇದೆ ನಮ್ಮನೇಲಿ ಈ ಥರ ಬಾಗ್ಲು ಇದೆಯಲ್ಲ ಅಂತ ಹೇಳಿ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗ್ತಿದೆ ಈ ಮರಕ್ಕೂ ಕೂಡ ನಾವು ಪೂಜೆ ಮಾಡ್ತಾ ಇದೀವಿ ಯಾವುದೇ ಭಾರತೀಯ ಕೂಡ ಒಬ್ಬ ಕಲ್ಲನ್ ಕಂಡ್ರು ಕೂಡ ಕೈ ಮುಗಿಯುವಂತ ನಮ್ಮ ದೇಶದಲ್ಲಿ ಇಂತ ಒಳ್ಳೆ ರೀತಿಯಾಗಿ ಕೆತ್ತಿರುವ ಶಿಲ್ಪಿಗೂ ಕೂಡ ನಾವು ತುಂಬಾ ಕೃತಜ್ಞತರಾಗಿದ್ದೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಯಾವುದೇ ಮೈನಸ್ ಪಾಯಿಂಟ್ ಇಲ್ದಲೆ ಅವರು ಅಷ್ಟು ಚೆನ್ನಾಗಿ ನಮಗೆ ಆ ರಾಮಮೂರ್ತಿ ಹೇಗೆ ಅಯೋಧ್ಯೆಯಲ್ಲಿ ಇದೆಯೋ ಅದೇ ರೀತಿಯೇ ಇಲ್ಲೂ ಕೂಡ ಅದೇ ನಿರ್ಮಾಣ ಆಗಿದೆ ಅಂತ ನಾವು ಹೇಳ್ಬೋದಕ್ಕೆ ನಮ್ಗೆ ತುಂಬಾ ಖುಷಿ ಜೈ ಶ್ರೀರಾಮ್ ಇದಿಷ್ಟು ಕುಟುಂಬಸ್ಥರ ಮಾತಾಗಿರುವಂತದ್ದು ಜೊತೆಗೆ ಇಲ್ಲಿ ಏನು ಊರಿನ ಈ ರಾಮ ಮಾದೇವಪ್ಪ ಮತ್ತು ಸಾವಿತ್ರಮ್ಮ ಮುಂದೆ ಕಟ್ಟಿರುವಂತಹ ರಾಮ ಮಂದಿರದ ಮೂರ್ತಿ ನೋಡಕ್ಕ ಮೂರ್ತಿ ನೋಡೋಕ್ಕೂ ಕೂಡ ಇಲ್ಲಿ ಸುತ್ತಮುತ್ತಲಿನ ಜನರು ಕೂಡ ಬಂದು ಇಲ್ಲಿ ರಾಮ ಮಂದಿರದ ನೋಡ್ತಿರುವಂತದ್ದು ಅಂದ್ರೆ ನಾವು ಅಯೋಧ್ಯೆಗೆ ಹೋಗೋಕ್ಕಾಗಲ್ಲ ಹಾಗಾಗಿ ಇಲ್ಲಿಯೇ ಬಂದು ರಾಮ ಮಂದಿರವನ್ನ ನೋಡ್ತೀವಿ ಅನ್ನೋದು ಕೂಡ ಇಲ್ಲಿನ ಸಾರ್ವಜನಿಕರು ಜೊತೆಗೆ ಸುತ್ತಮುತ್ತಲಿನ ಗ್ರಾಮಸ್ಥರ ಮಾತಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಸಾವಂಜ್ ಜತೆ ವಸೂರ್ ವಿಸ್ತಾರ ನ್ಯೂಸ್ ಶಿವಮೊಗ್ಗ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹಣ ಗಳಿಸಬೇಕೆ ಭಯ ಬಿಡಿ ಹೂಡಿಕೆ ಮಾಡಿ ತಿಳಿಯಿರಿ ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾಕ್ವೆಸ್ಟ್ಮೆಂಟ್ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ ಈಕ್ವಿಟಿ ಎಟಿಎಫ್ ಡಿರೈವಿಟೀಸ್ ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ ಚಿಂತೆ ಬೇಡ ಮೂರೇ ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆನ್ಸ್ ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ ಸಂಪರ್ಕಿಸಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ